ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆ ಕಾರ್ಯಕ್ರಮದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿರುವಂತಹ ಒಂದು ನೇಮಕಾತಿ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಅಧಿಸೂಚನೆ ಸಂಖ್ಯೆ ದಿನಾಂಕ 6 ಮಾರ್ಚ್ 2023 ಏನಪ್ಪಂದ್ರೆ ಈ ಅಧಿಸೂಚನೆ ಹೊರಗೆ ಬಂದಿದೆ. ಸೊ ಇಲ್ಲಿರುವಂತಹ ನೇಮಕಾತಿ ಯಾವ್ದಕ್ಕಂದ್ರೆ ವಾಹನ ಚಾಲಕರ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳ ನೇಮಕಾತಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ವಾಹನ ಚಾಲಕ ಅಭ್ಯರ್ಥಿಗಳಿಗೆ ವಾಹನ ಚಾಲಕರಿಗೋಸ್ಕರ ನೋಡ್ರಿ ಅಭ್ಯರ್ಥಿಗಳಿಗಾಗಿ ನಿಮ್ಗೇನಂದ್ರೆ ಆನ್ಲೈನ್ ನೇಮಕಾತಿಯನ್ನ ಹೊರಡಿಸಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಪ್ಪ ಅಂದ್ರೆ 6 ಏಪ್ರಿಲ್ 2023 ಸ್ಟಾರ್ಟ್ ಆಗಿದ್ದು 6ನೇ ಮಾರ್ಚ್ಗೆ, ಆಮೇಲೆ ಎಂಡ್ ಆಗೋದು ನೋಡ್ರಿ 6ನೇ ಏಪ್ರಿಲ್ 2023. ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ಉಳಿದ ಮೂಲ ವೃಂದದಲ್ಲಿನ 37 ವಾಹನ ಚಾಲಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಸ್ವೀಕರಿಸುವುದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್ಸೈಟ್ http://karnatakajudiciary.kr.nic.in/recruitment.php ಮೂಲಕ ಸಲ್ಲಿಸಬಹುದು ಎಂದು ಅಧಿಸೂಚಿಸಲಾಗಿದೆ. ನೋಡ್ರಿ, ಒಟ್ಟು ಹುದ್ದೆಗಳಿರೋದೇನಪ್ಪ ಅಂದ್ರೆ 39. ಯಾಕಂದ್ರೆ ಇಲ್ಲಿ ಉಳಿಕೆ ಮೂಲ ವೃಂದದಿಂದ ಕೇವಲ ಏನಂದ್ರೆ 37 ಹುದ್ದೆಗಳಿವೆ, ಕಲ್ಯಾಣ ಕರ್ನಾಟಕ ವಿಭಾಗದಿಂದ 2 ಹುದ್ದೆಗಳಿವೆ. ಹಾಗಾಗಿ ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದ್ರೆ 39 ಹುದ್ದೆಗಳಿವೆ. ನೋಡ್ರಿ, ಇದನ್ನ ನೀವು ಅರ್ಜಿ ಸಲ್ಲಿಸೋದಕ್ಕೆ ಇರುವಂತಹ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆಫಿಷಿಯಲ್ ವೆಬ್ಸೈಟ್ ಆದಂತ ಈ ಲಿಂಕ್ ಮೂಲಕ ನೀವ್ ಏನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಹಾಕ್ಬಿಟ್ಟು, ಯಾವ್ದಂದ್ರೆ http://karnatakajudiciary.kr.nic.in/recruitment.php ಮೂಲಕ ನೀವೇನಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೊ ನೋಡ್ರಿ, ನೇಮಕಾತಿ ವಿಧಾನ ಯಾವ ತರನಾಗಿದೆ ಅಂದ್ರೆ, ಅಭ್ಯರ್ಥಿಗಳು ಆಯ್ಕೆಯನ್ನು ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲಾದ ಕರ್ನಾಟಕ ಉಚ್ಚ ನ್ಯಾಯಾಲಯ ಸೇವಾ ಮತ್ತು ನೇಮಕಾತಿ ಷರತ್ತುಗಳ ನಿಯಮಗಳು 1973 ಮತ್ತು ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲಾದ ಕರ್ನಾಟಕ ಉಚ್ಚ ನ್ಯಾಯಾಲಯ ಸೇವಾ ಆಯ್ಕೆ ಮೂಲಕ ನೇರ ನೇಮಕಾತಿ ನಿಯಮಗಳು 1984 ಇವುಗಳ ಅನುಸಾರವಾಗಿ ಆಯ್ಕೆಯನ್ನು ಮಾಡಲಾಗುವುದು. ಆಮೇಲೆ ನೋಡ್ರಿ, ಕನಿಷ್ಠ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಅಭ್ಯರ್ಥಿಗಳು SSLC ಅಥವಾ ತತ್ಸಮಾನ್ ಪರೀಕ್ಷೆಯನ್ನು ಕಡ್ಡಾಯವಾಗಿ ತೇರ್ಗಡೆ ಹೊಂದಿರಬೇಕು, ಹಾಗೂ ಭಾರಿ ಪ್ರಯಾಣಿಕ ಮೋಟಾರ್ ವಾಹನ ಅಥವಾ ಸರಕು ಸಾಗಣೆ ಮಾಡುವ ಭಾರಿ ಪ್ರಮಾಣ ವಾಹನ ಚಾಲನೆ ಮಾಡುವ ಚಾಲನಾ ಪರವಾನಿಗೆಯನ್ನು ಹೊಂದಿರಬೇಕು, ಹಾಗೂ ಚಾಲನೆಯಲ್ಲಿ ಕನಿಷ್ಠ 5 ವರ್ಷಗಳ ಸೇವೆಯ ಅನುಭವವನ್ನು ಹೊಂದಿರಬೇಕು. ಮುಂದುವರೆದು ಅಭ್ಯರ್ಥಿಯು ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯನ್ನು ಬಲ್ಲವರಾಗಿರಬೇಕು. ನೋಡ್ರಿ, ಫಸ್ಟ್ ಆಫ್ ಆಲ್ ನೀವೇನಪ್ಪ ಅಂದ್ರೆ SSLC ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ಬೇಕು ಅಂದ್ರೆ SSLC ಓದಿರಬೇಕು. ಜೊತೆಗೆ ನಿಮ್ಮ ಹತ್ರ ಏನಪ್ಪ ಅಂದ್ರೆ ಹೆವಿ ಬ್ಯಾಡ್ಜ್ ಅಥವಾ ಹೆವಿ ಮೋಟರ್ ಲೈಸೆನ್ಸ್ ಏನಿರುತ್ತೆ, ಈಗ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಯಾವ ತರನಾಗಿದೆ ಅದೇ ತರನಾಗಿ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಇರುತ್ತೆ, ಅಥವಾ ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಅಂತ ಕರೀತಾರೆ. ಆ ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಅನ್ನ ನೀವು ಹೊಂದಿರಬೇಕು. ಜೊತೆಗೆ ಚಾಲನೆಯಲ್ಲಿ ಕನಿಷ್ಠ 5 ವರ್ಷಗಳ ಸೇವೆಯ ಅನುಭವವನ್ನು ಹೊಂದಿರಬೇಕು. ಇದ್ರ ಜೊತೆ ಜೊತೆಗೆ ನೋಡ್ರಿ, ನಿಮ್ಗೇನಪ್ಪ ಅಂದ್ರೆ ಇಂಗ್ಲಿಷ್ ಮತ್ತೆ ಕನ್ನಡ ಭಾಷೆ ಬಲ್ಲವರಾಗಿರ್ಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ವೇತನ ಶ್ರೇಣಿ ಏನಿದೆ ಅಂದ್ರೆ, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ನೌಕರರ ಪರಿಷ್ಕೃತ ವೇತನ ಶ್ರೇಣಿ ನಿಯಮ 2018 ಅನುಸಾರ ಪ್ರತಿ ತಿಂಗಳು ಇವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ 25,500 ರೂಪಾಯಿಂದ 81,100 ರೂಪಾಯಿವರೆಗೂ ಸ್ಯಾಲರಿಯನ್ನು ಕೊಡ್ತಾರೆ. ಜೊತೆಗೆ ಇತರ ಭತ್ಯೆಗಳು ಕೂಡ ಇರ್ತವೆ. ಸೊ ನೋಡ್ರಿ, ಸೇವಾ ಪರಿವೀಕ್ಷಣ ಅವಧಿ ಅಂದ್ರೆ ನಿಮ್ಗೆ ಪ್ರೊಬೇಷನ್ ಪೀರಿಯಡ್ ಏನಂತ ಕರೀತಿರಲ್ಲ, ಇದೆಷ್ಟಿರುತ್ತಂದ್ರೆ ಅಭ್ಯರ್ಥಿಯು ನೇಮಕಗೊಂಡ ಪಕ್ಷದಲ್ಲಿ ಪ್ರಾರಂಭಿಕವಾಗಿ 2 ವರ್ಷಗಳ ಅವಧಿಗೆ ಅಥವಾ ಅಗತ್ಯವಿದ್ದರೆ ವಿಸ್ತರಿಸಬಹುದಾದ ಅವಧಿಗೆ ಪರಿವೀಕ್ಷಣಾರ್ಥಿಗಳಾಗಿರುತ್ತಾರೆ. ಅಂದ್ರೆ ನಿಮ್ನ ಸೆಲೆಕ್ಟ್ ಮಾಡಿದ 2 ವರ್ಷದವರೆಗೂ ಏನಪ್ಪಾ ಅಂದ್ರೆ ಪ್ರೊಬೇಷನ್ ಪೀರಿಯಡ್ ಒಳಗೆ ಇರ್ತೀರ. ಅವ್ರಿಗೆ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಅದು ಅವಶ್ಯಕತೆ ಅನಿಸುತ್ತೆ ಅಥವಾ ಅಗತ್ಯ ಅನಿಸಿದ್ರೆ ಅದನ್ನೇನಪ್ಪಾ ಅಂದ್ರೆ ಎಕ್ಸ್ಟೆಂಡ್ ಅನ್ನ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ನೇಮಕಾತಿ ನೋಡ್ರಿ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸದಾದ ಕೊನೆಯ ದಿನಾಂಕದಂದು ಎಲ್ಲಾ ಪ್ರವರ್ಗದವರು ಕನಿಷ್ಠ 18 ವರ್ಷದವರಾಗಿರ್ಬೇಕು. ಅಂದ್ರೆ ನಿಮ್ಮ ವಯೋಮಿತಿ ಕನಿಷ್ಠ 18 ವರ್ಷ ಆಗಿರ್ಬೇಕು. ಗರಿಷ್ಠ ವಯೋಮಿತಿ ಏನಪ್ಪಾ ಅಂದ್ರೆ ಈ ಕೆಳಕಂಡಂತೆ ಮೀರಿರಬಾರದು, ಅದು ಕೂಡ ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಇತರೆ ಹಿಂದುಳಿದ ಜಾತಿಗಳ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷ ಮೀರಬಾರದು. 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷ ಮೀರಿರಬಾರದು ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಮೀರಿರಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮತ್ತೆ ಕೇಂದ್ರ ಸಶಸ್ತ್ರ ಪಡೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿ ವರ್ಷಗಳ ಜೊತೆಗೆ 3 ವರ್ಷಗಳ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ. ಅಂದ್ರೆ ಅವ್ರು ಎಷ್ಟು ವರ್ಷ ಅವಧಿಯಲ್ಲಿ ಸೇವೆಯನ್ನ ಸಲ್ಲಿಸಿರ್ತಾರಲ್ಲ ಅದ್ರ ಜೊತೆಗೆ 3 ವರ್ಷ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತಾರೆ. ಖಾಲಿ ಹುದ್ದೆಗಳ ವರ್ಗೀಕರಣ ಈ ತರನಾಗಿದೆ ನೋಡ್ರಿ. ಸೊ ಸಾಮಾನ್ಯ ಅಭ್ಯರ್ಥಿಗೆ 17, ಪರಿಶಿಷ್ಟ ಜಾತಿಗೆ 7, ಪರಿಶಿಷ್ಟ ಪಂಗಡಕ್ಕೆ 1, ಪ್ರವರ್ಗ 1ಕ್ಕೊಂದು, 2A 5, 2B 2, 3A 2, 3B 2 ಮತ್ತೆ ಟೋಟಲ್ ಆಗಿ 37+2 39 ಹುದ್ದೆಗಳಿವೆ. ಅಭ್ಯರ್ಥಿಗಳು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಯಾವ ತರನಾಗಪ್ಪ ಅಂದ್ರೆ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ಮೂಲಕ ಉಚ್ಚ ನ್ಯಾಯಾಲಯದ ಈ ಲಿಂಕ್ ಮೂಲಕ ನೀವೇನಪ್ಪ ಅಂದ್ರೆ ಅರ್ಜಿ ಸಲ್ಲಿಸಬೇಕು. ಯಾವ್ದಂದ್ರೆ
https://karnataka.judiciary.kr.nic.in/recruitment.php ಮೂಲಕ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸಬೇಕು. ಆನ್ಲೈನ್ ಹೊರತುಪಡಿಸಿ ಬೇರೆ ಯಾವುದೇ ವಿಧಾನದಿಂದ ಕಳುಹಿಸಲಾದ ಅಥವಾ ಸಲ್ಲಿಸಲಾದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದ್ರೆ ನೀವು ಆನ್ಲೈನ್ ಬಿಟ್ಟು ಬೇರೆ ಯಾವ್ದಾದ್ರು ವಿಧಾನದಿಂದ ಅರ್ಜಿಗಳನ್ನ ಸಲ್ಲಿಸಿದ್ರೆ ಅದನ್ನ ಪರಿಗಣಿಸಂಗಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದ್ಸರಿ ಈ ಸೂಚನೆಗಳನ್ನು ಸಹ ನೀವು ಓದ್ಕೊರಿ. ಸೂಚನೆಗಳನ್ನ ಓದ್ಕೊಂಡು ನೀವ್ ಏನ್ ಮಾಡ್ರಿ ಅಂದ್ರೆ ಅರ್ಜಿಯನ್ನ ಸಲ್ಲಿಸ್ರಿ. ಆಮೇಲೆ ನೋಡ್ರಿ, ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ನಿಗದಿಪಡಿಸಿದ 500 ರೂಗಳು ಮಾತ್ರ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳು ಮತ್ತು ದೈಹಿಕ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳು 250 ರೂಪಾಯಿ ಮಾತ್ರ ಅರ್ಜಿ ಶುಲ್ಕವನ್ನು ತುಂಬಬೇಕು. ನೋಡ್ರಿ, ಇಲ್ಲೇನಪ್ಪ ಅಂದ್ರೆ ಎಸ್ಸಿ ಎಸ್ಟಿ ಪ್ರವರ್ಗ ಒಂದು ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತಪ್ಪ ಅಂದ್ರೆ 250 ರೂಪಾಯಿ ಏನಿರುತ್ತೆ ಅಂದ್ರೆ ಶುಲ್ಕ ಇರುತ್ತೆ, ಅರ್ಜಿ ಶುಲ್ಕ ಇರುತ್ತೆ. ಬಿಟ್ಟು ಉಳಿದೆಲ್ಲ ವರ್ಗಗಳಿಗೆ ಏನಪ್ಪ ಅಂದ್ರೆ 500 ರೂಪಾಯಿ ಏನಿರುತ್ತೆ ಅಂದ್ರೆ ಅರ್ಜಿ ಶುಲ್ಕ ಇರುತ್ತೆ. ಆನ್ಲೈನ್ ಮೂಲಕ ಶುಲ್ಕ ಸಂದಾಯ, ಅಭ್ಯರ್ಥಿಗಳು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿದ ತರುವಾಯ ಅರ್ಜಿಯಲ್ಲಿ ಸೂಚಿಸಿದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆನ್ಲೈನ್ ಪೇಮೆಂಟ್ ಗೇಟ್ ವೇ ಮೂಲಕ ಚಲನ್ ಅನ್ನು PDF ನಲ್ಲಿ ಡೌನ್ಲೋಡ್ ಮಾಡಿಕೊಂಡು SBI ಯಾವುದೇ ಶಾಖೆಯಲ್ಲಿ ಪಾವತಿಸತಕ್ಕದ್ದು. ಅಂದ್ರೆ ಇದು ನೋಡ್ರಿ ಯಾವ ತರನಾಗಿದೆ ಅಂದ್ರೆ ನೀವು ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡಬಹುದು ಅಥವಾ ನೀವೇನ್ ಮಾಡಬಹುದು ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ ಹೋಗಿ ಆ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಚಲನ್ ಮೂಲಕ ಸಂದಾಯ ಮಾಡಬಹುದು. ಅರ್ಜಿ ಶುಲ್ಕವನ್ನು ನೋಡ್ರಿ ನೀವು ಆನ್ಲೈನ್ ಮೂಲಕನೇ ಪೇಮೆಂಟ್ ಮಾಡಬಹುದು ಅಥವಾ ಈ ಚಲನ್ ಮೂಲಕ ಪೇಮೆಂಟ್ ಮಾಡಬಹುದು. ಅದಕ್ಕೋಸ್ಕರ ನಾವು ಇಂಗ್ಲಿಷ್ ವರ್ಷನ್ ನೋಡಿದ್ವಿ, ಅಲ್ಲಿ ಆನ್ಲೈನ್ ಮೂಲಕನೇ ಪೇಮೆಂಟ್ ಮಾಡಬಹುದು ಅಂತ ಹೇಳಿದ್ದಾರೆ. ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ನೀವು ಪೇಮೆಂಟ್ ಗೇಟ್ ವೇ ಅಥವಾ ಇದು ಚಾನಲ್ ಅನ್ನ ಡೌನ್ಲೋಡ್ ಮಾಡಿಕೊಂಡು SBI ನಿಯರೆಸ್ಟ್ ಬ್ರಾಂಚ್ ಅಲ್ಲಿ ಕೂಡ ನೀವೇನಪ್ಪ ಅಂದ್ರೆ ಈ ಆನ್ಲೈನ್ ಪೇಮೆಂಟ್ ಅನ್ನ ತುಂಬಬಹುದು ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸಲು ಹಾಗೂ ಅರ್ಜಿ ಸಲ್ಲಿಸಲು ಶುಲ್ಕವನ್ನು ಪಾವತಿಸಬೇಕಾದ ಕೊನೆಯ ದಿನಾಂಕ ಯಾವ್ದಪ್ಪ ಅಂದ್ರೆ 6 ಏಪ್ರಿಲ್ 2023 ರಾತ್ರಿ 11:59 ನೀವೇನಪ್ಪ ಅಂದ್ರೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಆನ್ಲೈನ್ ಅಥವಾ ಚಾನಲ್ ಮೂಲಕ ಶುಲ್ಕವನ್ನು ಸಂದಾಯ ಮಾಡುವುದಕ್ಕಾಗಿ 12 ಏಪ್ರಿಲ್ 2023 ಬ್ಯಾಂಕುಗಳ ವೇಳೆಯಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಅವಕಾಶ ಇರುತ್ತೆ. ಅಂದ್ರೆ ಅಪ್ಲಿಕೇಶನ್ ಫೀಸ್ ತುಂಬೋದಕ್ಕೆ ನಿಮ್ಗೆ ಏನಪ್ಪ ಅಂದ್ರೆ ಈ ಚಲನ್ ಮೂಲಕ ತುಂಬೋದಕ್ಕೆ 12 ಏಪ್ರಿಲ್ ವರೆಗೂ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ, ಮೀಸಲಾತಿ ಅರ್ಜಿಗಳನ್ನ ಯಾವ್ಯಾವ್ದು ನೀವು ಕೊಡಬೇಕು ಅಥವಾ ಮೀಸಲಾತಿ ಸರ್ಟಿಫಿಕೇಟ್ ನ ಏನೇನ್ ಕೊಡ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ದಾಖಲೆ ಪರಿಶೀಲನೆಗೆ ಏನೇನ್ ಕರೀತಾರೆ ಸಂದರ್ಶನಕ್ಕೆ ಕರೆದಾಗ ಅಂದ್ರೆ ಸಂದರ್ಶನಕ್ಕೆ ಬರುವಾಗ ಅಭ್ಯರ್ಥಿಗಳು ತಮ್ಮ ಮತದಾರ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ರೇಷನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಅನ್ನು ಮೂಲ ಪ್ರತಿಗಳೊಂದಿಗೆ ತರತಕ್ಕದ್ದು ಅಂತ ಹೇಳ್ತಿದ್ದಾರೆ. SSLC ಅಥವಾ ತತ್ಸಮಾನ ಪರೀಕ್ಷೆ ಅಂಕಪಟ್ಟಿ, ಭಾರಿ ಪ್ರಯಾಣಿಕ ಮೋಟಾರು ವಾಹನ ಅಥವಾ ಸರಕು ಸಾಗಣೆ ಮಾಡುವ ಭಾರಿ ಪ್ರಮಾಣ ವಾಹನ ಚಾಲನೆ ಮಾಡುವ ಚಾಲನಾ ಪರವಾನಿಗೆ, ಜಾತಿ ಪ್ರಮಾಣ ಪತ್ರ, ಗ್ರಾಮೀಣ ಅಥವಾ ಕನ್ನಡ ಮಾಧ್ಯಮ ಅಥವಾ ಯೋಜನಾ ನಿರಾಶ್ರಿತ ಅಥವಾ ಮಾಜಿ ಸೈನಿಕ ಅಥವಾ ತೃತೀಯ ಲಿಂಗ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಪರಿಶೀಲನೆಗಾಗಿ ಸಂಬಂಧಪಟ್ಟ ಮೂಲ ಪ್ರಮಾಣ ಪತ್ರಗಳನ್ನು ಹಾಜರು ಪಡಿಸತಕ್ಕದ್ದು. ಅಭ್ಯರ್ಥಿಯು ಉತ್ತಮ ನಡತೆಯ ಬಗ್ಗೆ 3 ಪ್ರಮಾಣ ಪತ್ರಗಳು ಅಂದರೆ ಅವನು ಅಥವಾ ಅವಳು ಅಂತಿಮವಾಗಿ ವ್ಯಾಸಂಗ ಮಾಡಿದ ಸಂಸ್ಥೆಯ ಮುಖ್ಯಸ್ಥರಿಂದ ವಿದ್ಯಾಭ್ಯಾಸದ ವಿವರಗಳೊಂದಿಗೆ ಪಡೆದ 1 ಪ್ರಮಾಣ ಪತ್ರ ಮತ್ತು ಅವನು ಅಥವಾ ಅವಳು ಚೆನ್ನಾಗಿ ಪರಿಚಯವಿರುವ ಹಾಗೂ ಸಂಬಂಧಿಯಾಗಿರುವ 2 ಗೌರವಾನ್ವಿತ ವ್ಯಕ್ತಿಗಳಿಂದ ಪಡೆದು 2 ಪ್ರಮಾಣ ಪತ್ರಗಳನ್ನು ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಹಾಜರು ಪಡಿಸತಕ್ಕದ್ದು ಅಂತ ಹೇಳ್ತಿದ್ದಾರೆ. ಸೊ ಅಷ್ಟು ಅರ್ಜಿಗಳನ್ನ ತಗೊಂಡು ನೀವೇನಪ್ಪ ಅಂದ್ರೆ ಈ ಒಂದು ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೇಕಂತ ಹೇಳ್ತಾರೆ. ಸೊ ಇದು ನೋಡ್ರಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿರುವಂತ ಡ್ರೈವರ್ ಹುದ್ದೆಗಳು ಅಥವಾ ಚಾಲಕರ ಹುದ್ದೆಗಳ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಇದ್ರ ಜೊತೆಗೆ ನೋಡ್ರಿ ಕಲ್ಯಾಣ ಕರ್ನಾಟಕದ್ದು ಕೂಡ ಏನಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಇಂದು ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಯಾರೆಲ್ಲ ಕಲ್ಯಾಣ ಕರ್ನಾಟಕ ವೃಂದದಿಂದ ಅಪ್ಲಿಕೇಶನ್ಸ್ ಹಾಕ್ತಿದ್ರಲ್ಲ ಅವ್ರ ಏನ್ ಮಾಡ್ರಿ ಅಂದ್ರೆ ಆ ಒಂದು ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊರಿ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.